ಆ ಪ್ರಧಾನಮಂತ್ರಿ ಅಂತ ಉದ್ದೇಲಿ ಇರತಕ್ಕಂತವರು ಬಂದಿದ್ದಾರಲ್ಲ ಇವರು ಮಾತು ಕೇಳ್ಕೊಂಡು ಇಲ್ಲಿಗೆ ಅದ್ರ ಓಪನ್ ಮಾಡಲಿಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಇವರಿಗೆ ಎರಡ್ ಸಾವಿರದ ಹದಿನೇಳರಲ್ಲೇ ನೀರು ಕೊಟ್ಟಿದ್ದೆ ನಾವು ಇವರೇ ಸಾಕ್ಷಿ ಇವರೇ ನೀರಾವರಿ ಮಂತ್ರಿ ಈ ಸ್ಕಾಡಾ ಸ್ಕೀಮ್ಗೋಸ್ಕರ 402 ಕೋಟಿ ರೂಪಾಯಿಗಳನ್ನ ಕೊಟ್ಟವರು ನಮ್ಮ ಸರ್ಕಾರವೇ ಹೊರತು ಬಿಜೆಪಿ ಸರ್ಕಾರ ಅಲ್ಲ ಆ ಕಾನ್ಸೆಪ್ಟೇ ಇರಲಿಲ್ಲ ಆ ಕಾಂಪೋನೆಂಟ್ ಅನ್ನ ಸೇರಿಸಿದವರು ದುಡ್ಡು ಕೊಟ್ಟವರು ನಮ್ಮ ಸರ್ಕಾರವೇ ಹೊರತು ಬಿಜೆಪಿ ಸರ್ಕಾರ ಅಲ್ಲ ನರೇಂದ್ರ ಮೋದಿ ಅವರು ಅಲ್ಲ ರಾಜೀವ್ ಗೌಡ ಅಲ್ಲ ಏನ್ ಮಾಡಿದ್ದಾರೆ ಹೇಳಿ ನೋಡೋಣ